ಹಾಯ್ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನು ಪ್ರೆಸ್ ಮಾಡಿ ಪರೀಕ್ಷೆ ಎನ್ನುವುದು ಜೀವನದ ಬಹುದೊಡ್ಡ ಆಘಟ್ಟ ಇದನ್ನು ಎದುರಿಸಲು ತುಂಬ ಕಷ್ಟಪಡುತ್ತಾರೆ ವಿದ್ಯಾರ್ಥಿಗಳು ಹೊಸವಿಡೀ ತಾವು ಓದಿದ್ದನ್ನು ನೆನಪಿಟ್ಟುಕೊಂಡು ಧೈರ್ಯದಿಂದ ಪರೀಕ್ಷಾ ಕೇಂದ್ರದಲ್ಲಿ ಗಮನವಿಟ್ಟು ಪರೀಕ್ಷೆಯನ್ನು ಬರೆದಿದ್ದಲ್ಲಿ ಫಲಿತಾಂಶಕ್ಕಾಗಿ ಭಯಪಡುವ ಅಗತ್ಯವೇ ಇಲ್ಲ ಟಾಪರ್ಸ್ ಆಗೋಕ್ಕೆ ಮತ್ತು ನೈಂಟಿ ನೈನ್ ಪರ್ಸೆಂಟಷ್ಟು ಅಂಕ ಪಡೆಯಬೇಕೆಂಬ ಆಸೆ ಹೊತ್ತಿರುವ ವಿದ್ಯಾರ್ಥಿಗಳು ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದು ತುಂಬ ಬಹುಮುಖ್ಯವಾದ ಕೆಲಸವಾಗುತ್ತದೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದು ಹೇಗೆ ಎಂದರೆ ಪರೀಕ್ಷೆಯಲ್ಲಿ ಕೇಳಲಾಗಿರುವ ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಓದಿಕೊಳ್ಳಿ ನಂತರ ಯಾವ ಪ್ರಶ್ನೆಯು ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡಿರುತ್ತದೆ ಎಂದು ಯೋಚಿಸಿ ಉತ್ತರ ಬರೆಯಲು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆಯೋ ಅಂಥ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಾರಂಭಿಸಿ ಏಕೆಂದರೆ ವಿದ್ಯಾರ್ಥಿಗಳು ಮೊದಲು ಕಡಿಮೆ ಅಂಕಗಳ ಪ್ರಶ್ನೆಯನ್ನು ಉತ್ತರಿಸಲು ಹೋಗಿ ಕೊನೆಯಲ್ಲಿ ಸಮಯದ ಅಭಾವ ಉಂಟಾಗಿ ಉತ್ತರವನ್ನು ಯೋಚಿಸಲು ಸಮಯವಿಲ್ಲದೆ ಏನೋ ಗೀಚಿ ಬರುವುದರಿಂದಲೂ ಒಳ್ಳೆಯ ಅಂಕಗಳು ಪಡೆಯುವಲ್ಲಿ ವಿಫಲರಾಗುತ್ತಾರೆ ಒಂದು ಅಂಕದ ಯಾವುದೇ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಅನ್ನೋ ಚಿಂತೆ ನಿಮ್ಮ ಮೆದುಳಿನಲ್ಲಿ ಘಾಸಿ ಮಾಡಬಹುದು ಆಗ ಕೆಲವು ನಿಮಿಷ ಸಮಾಧಾನವಾಗಿ ಚಿಂತಿಸಿ ಉತ್ತರ ನೆನಪಾಗುತ್ತದೆ ಇನ್ನು ಯಾವುದೇ ಒಂದು ಪ್ರಶ್ನೆ ಉತ್ತರಿಸುವ ಹೊತ್ತಿಗೆ ಈ ಪ್ರಶ್ನೆಯ ಬದಲು ಬೇರೆಯೊಂದು ಪ್ರಶ್ನೆ ಬರೆ ಬರಬಹುದಿತ್ತು ಎಂದು ಗೊಂದಲಕ್ಕೀಡು ಮಾಡಿಕೊಳ್ಳಬೇಡಿ ಯಾಕಂದರೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಹಾಗಾಗಿ ಆತ್ಮವಿಶ್ವಾಸವನ್ನು ಎಲ್ಲಿ ಕಳೆದುಕೊಳ್ಳದಂತೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಲು ಗಮನವಿಟ್ಟು ಕೇಂದ್ರೀಕರಿಸಿ ಫ್ರೆಂಡ್ಸ್ ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್